हाय फ्रेंड्स, वेलकम बैक टू द चैनल। नम्म एल्ला वीक्षकरिगे इवत्तु शिवरात्रि हब्बद हार्दिक शुभाशयगळु। ಹಾಗೆ ನಾವಿವತ್ತು ಒಂದು ರೆಸಿಪಿಯನ್ನು ಮಾಡಬೇಕು ಅಂತ ಇದ್ದೀವಿ। ನೀವೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿದ್ರಿ ಈ ರೆಸಿಪಿಯನ್ನು ಮಾಡಿ ಅಂತ। ಈಗ ಸೀಸನ್ ಬೇರೆ, ಅದು ಬಹುಶಃ ಗೆಸ್ ಮಾಡಿರ್ತೀರ। ಅದೇ ಹಲಸಿನಕಾಯಿಯ ಗಸಿ, ನಾವಿವತ್ತು ಕಡಲೆಕಾಳನ್ನು ಹಾಕಿ ಹಲಸಿನಕಾಯಿಯ ಗಸಿಯನ್ನು ಮಾಡ್ತಾ ಇದ್ದೀವಿ। ನಮ್ಮಲ್ಲಿ ಅದನ್ನು ಕಡಗಿ ಗಸಿ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ। ಈ ಕಡಗಿ ಗಸಿ ಅನ್ನೋದು ಒಂದು ಅಥೆಂಟಿಕ್ ಕೊಂಕಣಿ ಫುಡ್ ಅಂತಲೇ ಹೇಳ್ಬೋದು। ಯಾಕಂದರೆ ನಾವು ಯಾವುದೇ ಫಂಕ್ಷನ್ ಇರ್ಬೋದು, ಹಬ್ಬಗಳಿರ್ಬೋದು ಅಥವಾ ಈ ಮದುವೆ, ಮುಂಜಿ, ಗೃಹ ಪ್ರವೇಶ ಏನೇ ಇದ್ರೂ ಇದೊಂದು ಐಟಮ್ ಇದ್ದೇ ಇರುತ್ತೆ। ಈ ಹಲಸಿನಕಾಯಿ ಇಲ್ದಿರೋ ಟೈಮಲ್ಲಿ ಈ ಸುವರ್ಣಗಡ್ಡೆನ ಹಾಕಿ ಮಾಡ್ತಾರೆ, ಇದೇ ಗಸಿನ। ಸೊ ಅದಕ್ಕೆ ಮಸಾಲೆ ಎಲ್ಲ ಸೇಮ್। ಸೊ ಹಲಸಿನ ಹಣ್ಣಿನ ಸೀಸನ್ ಟೈಮಲ್ಲಿ ಈ ಹಲಸಿನಕಾಯಿ ಹಾಕ್ತೀವಿ, ಗುಜ್ಜಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ತೀವಿ, ಇಲ್ಲ ಅಂದರೆ ಈ ಸುವರ್ಣಗಡ್ಡೆ ಹಾಕ್ತೀವಿ। ಆಮೇಲೆ ಇನ್ನು ಕೆಲವರು ಈ ಬಾಳೆಕಾಯನ್ನು ಹಾಕ್ತಾರೆ। ಒಟ್ಟಾರೆ ಈ ಮಸಾಲೆ ಸೇಮು, ಸಖತ್ತಾಗಿರುತ್ತೆ, ಅದು ಮಾಡೋದೆ ಹಾಗಂತ ತೋರಿಸ್ತೀವಿ। ಕಡ್ಗೆ ಗಸಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತೀನಿ। ಮುಖ್ಯವಾಗಿ ಬೇಕಾಗಿರೋದು ಹಲಸಿನಕಾಯಿ। ನಾನಿಲ್ಲಿ ಚಿಕ್ಕದಾಗಿರುವಂಥ ಹಲಸಿನಕಾಯಿನ ತಗೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ। ಇದಕ್ಕೆ ಕ್ವಾಂಟಿಟಿ ಅಂತ ಇಲ್ಲ, ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಹಲಸಿನಕಾಯಿಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು। ಹಾಗೆ ನಾನಿಲ್ಲಿ 4 ಜನರಿಗಾಗುವಷ್ಟು ಗಸಿಯನ್ನು ಮಾಡ್ತಾ ಇದ್ದೀನಿ। ಮತ್ತು ಏನಂದರೆ ಇದು ಎಷ್ಟು ಎಳತೆ ಆಗಿರುತ್ತೋ ಅಷ್ಟು ಒಳ್ಳೆಯದು, ಈ ಗಸಿಗೆ ತುಂಬ ಚೆನ್ನಾಗಿ ಬರುತ್ತೆ। ಆಮೇಲೆ ಇದು 150 ಗ್ರಾಮ್ನಷ್ಟು ನಾನು ನಿನ್ನೆ ರಾತ್ರಿ ಕಡಲೆಕಾಳನ್ನು ಅಂದರೆ ಕಾಬೂಲು ಕಡಲೆಯನ್ನು ನೆನೆಸಿಟ್ಟು ಇವತ್ತು ಬೆಳಿಗ್ಗೆ ಕುಕ್ಕರಲ್ಲಿ 5 ವಿಸಲ್ ಕೂಗಿಸ್ಕೊಂಡಿದ್ದೀನಿ। ಇದು ನೋಡಿ, ಕೈಯಲ್ಲೇ ಈ ರೀತಿ ಮೆದು ಮಾಡ್ಕೊಳ್ಬೋದು, ಅಷ್ಟು ನೀವು ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಮಸಾಲೆಗೆ 1/2 ತೆಂಗಿನಕಾಯಿ ತುರಿ, ಆಮೇಲೆ 7-8 ಒಣಮೆಣಸಿನಕಾಯಿ, ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿಯನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಇಷ್ಟು ದೊಡ್ಡದು. ಇನ್ನು ಒಗ್ಗರಣೆಗೆ ತೆಂಗಿನ ಎಣ್ಣೆ, ಆಮೇಲೆ 1 ಟೇಬಲ್ಸ್ಪೂನ್ ಜೀರಿಗೆ, 1 ಟೇಬಲ್ಸ್ಪೂನ್ ಸಾಸಿವೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಕುಕ್ಕರನ್ನು ಗ್ಯಾಸ್ ಮೇಲಿಟ್ಟು ಸ್ಟೌವನ್ನು ಆನ್ ಮಾಡಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಹಲಸಿನಕಾಯಿಯನ್ನು, ಹಲಸಿನಕಾಯಿ ಹೋಳನ್ನು ಹಾಕಬೇಕು. ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು, ಇದನ್ನು ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಲ್ ಬರುವಷ್ಟು ಬೇಯಿಸ್ಕೊಳ್ಬೇಕು. ಹಲಸಿನಕಾಯಿ ಬೇಯ್ತಾ ಇದೆ. ಈ ಗ್ಯಾಪಲ್ಲಿ ನಾವು ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಒಗ್ಗರಣೆ ಪಾತ್ರೆಗೆ ಇದು ಗ್ಯಾಸನ್ನು ಆನ್ ಮಾಡಿ ಅದಕ್ಕೆ 1 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ನೀವು ಯಾವುದೇ ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡ್ಬೋದು. ಆವಾಗ ತೋರಿಸಿರುವಂತಹ ಒಣಮೆಣಸಿನಕಾಯಿಯನ್ನು ಈ ಒಗ್ಗರಣೆ ಪಾತ್ರೆಗೆ ಹಾಕಿ ಸರಿಯಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ಲೈಟಾಗಿ ಸ್ಮೆಲ್ ಬರೋ ತನಕ ಮೆಣಸಿನಕಾಯಿಯನ್ನು ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹುಣಸೆ ಹುಳಿ, ಆಮೇಲೆ ಹುರಿದ ಒಣಮೆಣಸಿನಕಾಯಿಯನ್ನು ಹಾಕಬೇಕು. ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ತುಂಬ ಮೃದುವಾಗಿ ರುಬ್ಕೊಳ್ಬೇಕು. ಈ ರೀತಿಯಾಗಿ ನುಣ್ಣಗೆ ಮಸಾಲೆಯನ್ನು ರುಬ್ಕೊಳ್ಬೇಕು. ನೋಡಿ, ಇವಾಗ ಹಲಸಿನಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಚೆನ್ನಾಗಿ ಬೆಂದಿದೆ ಇದು. ಈ ಹಲಸಿನಕಾಯಿಗೆ ನಾವೇನು ಬೇಯಲಿಕ್ಕೆ ನೀರಿಟ್ಟಿದ್ದೇವಲ್ಲ ಅದು ನೀರನ್ನು ಬಿಸಾಡಬೇಡಿ. ಇದು ಮಸಾಲೆಗೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಬೇಯಿಸಿರುವಂತಹ ಹಲಸಿನಕಾಯಿಯನ್ನು ಮೊದಲಿಗೆ ಹಾಕ್ಕೊಳ್ಬೇಕು. ನಾನು ನೀರು ಸಮೇತ ಹಾಕ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಬೇಯಿಸಿರುವಂತಹ ಕಡಲೆಕಾಳು, ಇವಾಗ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ನೀರನ್ನು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ತುಂಬ ತೆಳಗಾಗೋದು ಬೇಡ, ಇದು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದು. ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿ
ನೋಡಿ ಈ ರೀತಿ ದಪ್ಪ ಇರಬೇಕು. ಅದು ತುಂಬ ತೆಳಗಾದರೆ ಅದು ರುಚಿಯಾಗಿ ಬರಲ್ಲ ಅಷ್ಟು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪನ್ನು ಸ್ವಲ್ಪ ನೋಡಿ ಹಾಕಿ, ಯಾಕೆಂದರೆ ಕಡಲೆಕಾಳನ್ನು ಬೇಯಿಸಬೇಕಿದ್ರೆ ಉಪ್ಪು ಹಾಕಿರ್ತೀವಿ, ಹಾಗೆ ಈ ಹಲಸಿನಕಾಯಿಯನ್ನು ಬೇಯಿಸಬೇಕಿದ್ರೆ ಉಪ್ಪು ಹಾಕಿರ್ತೀವಿ. ನಾನಿಲ್ಲಿ ಒಂದು ಒಂದು ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆನ್ ಮಾಡ್ತೀನಿ. ಇದು ಸರಿಯಾಗಿ ಕುದಿ ಬರಬೇಕು, ಅಲ್ಲಿ ತನಕ ಇದನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸರಿಯಾಗಿ ಕುದಿ ಬರ್ತಾ ಇದೆ ಇದು. ಇವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡೋಣ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಗ್ಯಾಸನ್ನು ಆನ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಚಮಚ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ಸಾಸಿವೆ. ಸಾಸಿವೆ ಸ್ವಲ್ಪ ಸಿಡಿತಾ ಇರಬೇಕಿದ್ರೆ ಜೀರಿಗೆ ಹಾಕ್ಕೊಳ್ಬೇಕು. ಇವಾಗ ಸಾಸಿವೆ ಸಿಡಿತಾ ಇದೆ, ಇದಕ್ಕೆ ಜೀರಿಗೆಯನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಗ್ಯಾಸನ್ನು ಆಫ್ ಮಾಡಿ ಕರಿಬೇವನ್ನು ಹಾಕಬೇಕು. ಈ ಒಗ್ಗರಣೆಯನ್ನು ನಾವೇನು ಗಶಿ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ಈ ಒಗ್ಗರಣೆಯನ್ನು ನಾನು ಈ ಗಶಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದ್ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದರೆ ಕಡಲೆಕಾಳಿನ ಹಲಸಿನಕಾಯಿ ಹಾಕಿ ಕಡಲೆಕಾಳಿನ ಗಸಿ ರೆಡಿಯಾಗತ್ತೆ. ಫೈನಲ್ ಈಗ ಟೇಸ್ಟ್ ಮಾಡುವಂಥ ಸಮಯ. ಫುಲ್ಲು ಬಿಸಿ ಬಿಸಿ ಇದೆ. ಇದು ಅನ್ನದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಇದು ಸೈಡ್ ಡಿಶ್ ಆಗಿ ಸಾರು ಇರಬೇಕು, ಮತ್ತು ಇದೊಂದು ಸೈಡ್ ಡಿಶ್ ಇರಬೇಕು. ಆಮೇಲೆ ಇಡ್ಲಿ ಜೊತೆಗೂ ತಿನ್ಬೋದು, ದೋಸೆ ಜೊತೆಗೂ ತಿನ್ಬೋದು. ಸೊ ಟೇಸ್ಟ್ ಮಾಡುವಂಥ ಸಮಯ ಈಗ. ಜಾಗ್ರತೆ, ಸರಿಯಾಗಿ ಬಂದಿದೆಯಾ? ಸೂಪರಾಗಿ ಬಂದಿದೆ. ಸೊ ಮೇಯ್ನಾಗಿ ಈ ಹಲಸಿನ ಕಾಯಿ ಏನಿದೆ ಅದು ನೋಡಿ, ಕರೆಕ್ಟಾಗಿ ಬೆಂದಿರಬೇಕು ನೋಡಿ. ಸಾಫ್ಟಾಗಿ ಕಟ್ಟಾಗಬೇಕು. ಇದೂ ಹಾಗೆ ತುಂಬ ಸಾಫ್ಟಾಗಿರಬೇಕು ನೋಡಿ. ಚೆನ್ನಾಗಿ ಕಟ್ಟಾಗ್ತಾ ಇದೆ. ಅವಾಗ ತಿನ್ನೋಕ್ಕೊಂದು ರುಚಿನೇ ಬೇರೆ. ಟೇಸ್ಟ್ ಸೂಪರಾಗಿ ಬಂದಿದೆ ಸ್ನೇಹ. ಇನ್ನೀಗ ಸಾಲು ಸಾಲು ಫೆಸ್ಟಿವಲ್ಗಳೆಲ್ಲ ಇದೆ, ಎಸ್ಪೆಷಲಿ ಈಗ ಇವತ್ತು ಶಿವರಾತ್ರಿ, ನೆಕ್ಸ್ಟ್ ಯುಗಾದಿ. ಹಾಂ, ಈ ಕಡ್ಗೆ ಸೀಸನಲ್ಲಿ ಅಂತೂ ಅದನ್ನೇ ಮಾಡ್ತಾ ಇರೋದು. ಒಂದು ಕಡ್ಗೆ ಫ್ರೈ ಅಥವಾ ಇದನ್ನ ಗಸಿಯನ್ನ ಹೆಚ್ಚಿನ ನಮ್ಮ ಜಾತಿಯಲ್ಲಂತೂ ಇದೇ ಯಾವತ್ತೂ ಇದೇ ಇದ್ದೇ ಇರುತ್ತೆ. ಇದು ಹಿಂಗೆ ತಿನ್ನೋಕೆ ಎಷ್ಟು ಚೆನ್ನಾಗುತ್ತೆ ಗೊತ್ತಾ? ಏನು ಬೇಕಂತಿಲ್ಲ ಕಾಂಬಿನೇಷನ್ ನೋಡಿ, ವಂಡರ್ಫುಲ್. ಸೊ ನೀವು ಟ್ರೈ ಮಾಡಿ. ಈಗೊಂದು ಹಲಸಿನ ಕಾಯಿಯ ಸೀಸನ್ನು. ಹೌದು, ಸಖತ್ತಾಗಿರುತ್ತೆ. ಇದೇ ಅಳತೆ ಯೂಸ್ ಮಾಡಿ, ವಂಡರ್ಫುಲ್ ಬರುತ್ತೆ. ನಮ್ಮಂತೂ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸಲ್ಲಿ ಯೂಸ್ ಮಾಡ್ತೀವಿ ನಾವು. ಆಯ್ತು, ಇದು ಖಾಲಿ ಆಗತ್ತೆ. ನಂಗೆ ಇದು ಫೇವ್ರೇಟ್ ಸ್ನೇಹ. ಇವತ್ತಿದೆ ಹಲಸಿನ ಕಾಯಿ ಇದೆಯಲ್ಲ ನೋಡಿ. ಅದು ಹೇಗೆ ಅಂದ್ರೆ ದೇವಸ್ಥಾನದಲ್ಲೆಲ್ಲ ಕಾಂಪಿಟೇಷನ್. ನನಗೆ ಅದು ಇದೇ ಬಿಡಿಸಿ, ಹಲಸಿನಕಾಯಿ ಹೋಳನೆ ಬಿಡಿಸಿ, ಹಲಸಿನಕಾಯಿ ಹೋಳನೆ ಬಿಡಿಸಿ ಅಂತ ಹೇಳ್ಕೊಂಡು ತಿನ್ನೋದಿದೆ ಅದು. ಇದೀಗ ಹೆಂಗೆ ಬಂದಿದೆ ನೋಡಿ. ಸೊ ಇದೀಗ ಆ್ಯಕ್ಚುಲಿ ಬಿಸಿ ಇದೆ, ಆದರೂ ರೆಸಿಸ್ಟ್ ಮಾಡೋಕೆ ಆಗ್ತಾ ಇಲ್ಲ. ಓಕೆ, ನಿಮಗೆ ವಿಡಿಯೋ ಮತ್ತು ಇದೇನು ಗೊತ್ತಾ, ಇದನ್ನು ನೀವು ಮರುದಿನ ತನಕ ಇಟ್ಟರೆ ಇನ್ನೂ ಚೆನ್ನಾಗಾಗತ್ತೆ ಟೇಸ್ಟು. ಯಾಕಂದರೆ ಅದು ಸರಿಯಾಗಿ ಮಸಾಲೆನೆಲ್ಲ ಹೀರ್ಕೊಡುತ್ತೆ ಹಲಸಿನಕಾಯಿ. ಸೊ ಇವತ್ತು ಮಾಡಿದರೆ ನಾಳೆ ಮಧ್ಯಾಹ್ನಕ್ಕೆ ಸಖತ್ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಿ? ಇಷ್ಟಾದರೂ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನಷ್ಟು ಫುಡ್ ವ್ಲಾಗ್ಸ್ ಜೊತೆಗೆ ನಿಮ್ಮ ಎದುರು ಬರ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸಿ ಯು.